Lights on, sound, camera, ready, roll, action. ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಕಿರುಚಿತ್ರಗಳು ಕಡಿಮೆ ಅವಧಿಯ ಸಿನಿಮಾಗಳಾದರೂ ಗಂಭೀರ ವಿಚಾರಗಳ ಮೇಲೆ ಸಿನಿಮಾ ಮಾಡೋಕ್ಕೆ ಹೊರಟಿರೋದು ನಿಜಕ್ಕೂ ಸ್ವಾಗತಾರ್ಹ ಅಂತಲೇ ಹೇಳಬಹುದು. ಇಂತಹ ಕಿರುಚಿತ್ರಗಳಿಗೆ ನಮ್ಮ ಚಂದನ ವಾಹಿನಿ ಕಲ್ಪಿಸಿರುವಂಥ ವೇದಿಕೆಯೇ ರೆಡಿ ರೋಲ್ ಆಕ್ಷನ್. ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತವನ್ನು ಕೋರುತ್ತಾ ಶುರು ಮಾಡೋಣ. ಅದಕ್ಕೂ ಮೊದಲು ಎಂದಿನಂತೆ ನಮ್ಮ ಇವತ್ತಿನ ಸಂಚಿಕೆಗೆ ಅತಿಥಿಗಳನ್ನು ಸ್ವಾಗತ ಕೋರೋಣ. ಶೇಷಾದ್ರಿ ಸರ್ ಹಾಗೆ ಭಾಸ್ಕರ್ ಸರ್ ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ಇವತ್ತಿನ ಸಂಚಿಕೆಗೆ ಅತಿಥಿಗಳನ್ನು ಸ್ವಾಗತ ಕೋರಿದ್ದಾಯಿತು. ಈಗ ಇವತ್ತು ನಾವು ಪ್ರದರ್ಶನ ಮಾಡುವಂಥ ಕಿರುಚಿತ್ರವನ್ನು ನಿರ್ದೇಶನ ಮಾಡಿದಂಥ ನಿರ್ದೇಶಕರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಇದೆ, ನೋಡ್ಕೊಂಡು ಬರೋಣ, ಬನ್ನಿ. ಫಿಲ್ಮ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಪದವೀಧರರಾಗಿರುವ ವಿ ಬಾಲಾಜಿ ಬಣ್ಣದ ಲೋಕದಲ್ಲಿ ತಮ್ಮದೇ ಹೆಜ್ಜೆ ಗುರುತುಗಳನ್ನು ಮೂಡಿಸಬೇಕೆಂಬ ಕನಸಿನ ಕಲಾವಿದ. ಬರವಣಿಗೆಯ ಹವ್ಯಾಸವನ್ನು ರೂಢಿಸಿಕೊಂಡಿರುವ ಇವರು ಪೇಪರ್ ದೋಣಿ, ಅಂಜದ ಗಂಡು, ರಣತಂತ್ರ, ಅಂದವಾದ ಮೊದಲಾದ ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ವಿ ಬಾಲಾಜಿ ನಿರ್ದೇಶನದ ಸ್ಟೇಜ್ ಕಿರುಚಿತ್ರವು ನಮ್ಮ ರೆಡಿ ರೋಲ್ ಆಕ್ಷನ್ ಕಿರುಚಿತ್ರ ಮಾಲಿಕೆಗೆ ಆಯ್ಕೆಯಾಗಿದೆ. ಇವತ್ತಿನ ಕಿರುಚಿತ್ರವನ್ನ ನಿರ್ದೇಶನ ಮಾಡಿದಂಥ ಬಾಲಾಜಿಯವರ ಒಂದು ಸಣ್ಣ ಪರಿಚಯವನ್ನ ನಾವೆಲ್ಲರೂ ನೋಡಿದ್ವಿ. ಈಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂತ ಸಮಯ. ಬಾಲಾಜಿಯವರೇ, ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಬಾಲಾಜಿ ಅವರು ನಿರ್ದೇಶನ ಮಾಡಿರುವಂತಹ ಕಿರುಚಿತ್ರವನ್ನ ಈಗ ನಾವೆಲ್ಲರೂ ನೋಡುವಂತಹ ಸಮಯ, ನೋಡೋಣ ಬನ್ನಿ. Thank you.
ಬಾಲಾಜಿ ಅವರೇ, ಮಾತೆ ಇಲ್ದಿರುವಂತ ಒಂದು ಕಿರುಚಿತ್ರ, ತುಂಬಾ ವಿಭಿನ್ನವಾಗಿ ಅನ್ನುವ ಭಾವನೆ ನನಗೂ ಕೂಡ ಬಂದಿದೆ. ನೋಡೋಣ ನಮ್ಮ ವಿಮರ್ಶಕರಿಗೆ ಈ ಸಿನಿಮಾ ಹೇಗೆ ಇಷ್ಟವಾಗುತ್ತೆ, ಯಾವ ರೀತಿ ವಿಮರ್ಶೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಬಂದು ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನ ಕೋರುತ್ತಾ, ಈಗ ಕಿರುಚಿತ್ರವನ್ನ ವಿಮರ್ಶೆ ಮಾಡುವಂತ ಸಮಯ. ನಮ್ಮ ಅತಿಥಿಗಳು ಹೇಗೆ ವಿಮರ್ಶೆ ಮಾಡಬಹುದು, ಯಾಕಂದ್ರೆ ಮಾತೆ ಇಲ್ದಿರುವಂತ ಸಿನಿಮಾ ತುಂಬಾ ವಿಭಿನ್ನವಾಗಿ ವಿಮರ್ಶೆ ಕೂಡ ಬರಬಹುದು ಅಂತ ಅನ್ಸುತ್ತೆ ಸರ್. ಬಾಲಾಜಿಯವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾ ನೋಡ್ತಾ ನನ್ನ ನೆನಪು 125 ವರ್ಷದ ಹಿಂದಕ್ಕೆ ಹೋಯ್ತು. 125 ವರ್ಷ ಹೇಗೆ ಅಂತಂದರೆ, ಸಿನಿಮಾ ಪ್ರಾರಂಭ ಆದದ್ದು 125 ವರ್ಷದ ಹಿಂದೆ. ಆಗ ಮಾತಿರಲಿಲ್ಲ ಸಿನಿಮಾಗೆ, ಈ ರೀತಿಯ ಮಾತಿಲ್ಲದ ಮೌನದ ಸೈಲೆಂಟ್ ಫಿಲ್ಮ್ಸ್ ನಾವೇನು ಕರಿತಾ ಇದ್ದೀವಿ ಅದು ಬರ್ತಾ ಇತ್ತು. ಮೊದಲ 27 ವರ್ಷ ಹಾಗೇ ಇತ್ತು. ಹಾಗಾಗಿ ನಾನು ಆ 27 ವರ್ಷ ಬಂದಂಥ ಕಿರುಚಿತ್ರ ಇರಬಹುದು ಅಥವಾ ಚಲನಚಿತ್ರ ಇರಬಹುದು, ಅವೆಲ್ಲ ಒಂದು ರೀತಿ ಶುದ್ಧ ಸಿನಿಮಾಗಳು ಅಂತ ಕರಿತೀನಿ. ಕರಪ್ಟ್ ಆಗಿರಲಿಲ್ಲ. ಮಾತು ಮೊದಲು ಯಾವಾಗ ಬಂತಲ್ಲ, ಅಮೇರಿಕದಲ್ಲಿ ಜಾಸ್ ಸಿಂಗರ್ ಅನ್ನೋದು ಮೊದಲನೇ ಸಿನಿಮಾ ಮಾತು ಬಂದದ್ದು. ನಮ್ಮ ಭಾರತದಲ್ಲಿ ಹಿಂದಿಯಲ್ಲಿ ಅಲಂಮರ ಬಂತು. ಆನಂತರ ಕನ್ನಡದಲ್ಲಿ ಸತಿ ಸುಲೋಚನ ಬಂತು 1934 ಇಸವಿಯಲ್ಲಿ. ಈ 85 ವರ್ಷ ಆಯಿತು ನಮ್ಮ ಕನ್ನಡದಲ್ಲಿ ಮಾತು ಬಂದು. ಈ ಮಾತು ಬಂದ ನಂತರ ಮಾತು ಸಿನಿಮಾವನ್ನು ದೃಶ್ಯ ಮಾಧ್ಯಮನ ಒಂಥರದಲ್ಲಿ ಕಲುಷಿತಗೊಳಿಸಿದೆ ಅಂತ ನನಗೆ. ದೃಶ್ಯ ಅಂದರೆ ಭಾವ, ನಮ್ಮ ಮುಖದಲ್ಲಿ ಎಲ್ಲ ಭಾವಗಳು ಇದ್ದಾವೆ, ಮಾತೂ ಇದೆ. ಆ ಮಾತಿಗೆ ಧ್ವನಿನೇ ಬೇಕಾಗಿಲ್ಲ. ಆ ಧ್ವನಿ ಇಲ್ಲದೆ ಹೇಗೆ ನಾವು ವ್ಯಕ್ತಪಡಿಸ್ಬೋದು ನಮ್ಮ ಭಾವಗಳನ್ನ? ಆ ಶಕ್ತಿ ಇದೆ ದೃಶ್ಯ ಮಾಧ್ಯಮಕ್ಕೆ, ಇರುವಂಥ ದೊಡ್ಡ ಶಕ್ತಿ ಅದು. ಅದನ್ನು ತುಂಬ ಜನ ಬಳಸ್ಕೊಳ್ಳಲ್ಲ ಅಂತ ನನಗೆ ಯಾವಾಗಲೂ ವಿಷಾದ ಆಗ್ತಾಯಿರುತ್ತೆ. ನೀವು ಇಡೀ ಸಿನಿಮಾವನ್ನು ಮಾತಿಲ್ಲದೆ ಸಿನಿಮಾವನ್ನು ಕಟ್ಟೋ ಪ್ರಯತ್ನ ಮಾಡಿದಿರಿ, ಅದ್ರ ಜೊತೆಗೆ ಏನೇನೋ ಹೇಳೋಕೆ ಪ್ರಯತ್ನ ಪಟ್ಟಿದ್ದೀರಿ. ಸೌಮ್ಯಾರು ಹೇಳಿದಾಗೆ ನನಗೊಂದು ರೀತಿ ಅನ್ನಿಸ್ಬೋದು ಸಿನಿಮಾ, ಭಾಸ್ಕರ್ ಜಿಯವ್ರಿಗೆ ಇನ್ನೊಂದು ಥರ ಅನ್ನಿಸ್ಬೋದು, ಸೌಮ್ಯಾರ್ಗೊಂಥರ ಅನ್ನಿಸ್ಬೋದು. ನೋಡೋ ಪ್ರೇಕ್ಷಕರಿಗೆ ಬೇರೆ ಬೇರೆ ಭಾವಗಳನ್ನು ಅವರ ಒಳಗನ್ನು ನೋಡಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ಹಾಗಾಗಿ ನಿಮಗೆ ಅಭಿನಂದನೆಗಳು, ಮತ್ತು ಇಷ್ಟು ದೀರ್ಘವಾಗಿ ಮಾತಾಡೋದಕ್ಕೆ ಸಿನಿಮಾದ ಬಗ್ಗೆ ಸಾಧ್ಯ ಆಯಿತು. ಒಂದು ರೀತಿ ಮೈಮ್ ಅಂತ ಕೂಡ ಮಾತಾಡ್ಕೋತಾ ಇದ್ವಿ ನಮ್ಮಲ್ಲೂ ಕೂಡ. ಇದು ವಿಶಿಷ್ಟವಾದ ಕಲೆ, ಇದು ನಮ್ಮಲ್ಲಿರುವಂಥದ್ದು, ಅದನ್ನು ವ್ಯಕ್ತಪಡಿಸಿದಿರಿ. ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸರ್. ನನಗೆ ಇದು ಬೇಸಿಕಲಿ ಒಂದು ಥಿಯೇಟ್ರ್ ಆರ್ಟ್. ನೀವು ಚೂಸ್ ಮಾಡಿಕೊಂಡಿರೋ ಮೇಕಪ್ ಆಗಲಿ ಮಾಸ್ಕ್ ಆಗಲಿ, ಸರ್ ಹೇಳಿದಂಗೆ ಇಟ್ಸ್ ಎ ಮೈಮ್ ಆರ್ಟ್ ಆ್ಯಕ್ಚುಲಿ. ಅದನ್ನ ಸಿನಿಮಾಗೆ ಅಳವಡಿಸ್ಕೋಬೇಕಾದ್ರೆ ಅದಕ್ಕೆ ಸಿನಿಮೀಯವಾದ ಗುಣಗಳನ್ನ ತರೋದು ಭಾಳ ಕಷ್ಟ. ಯಾಕೆ ಈ ಫಾರ್ಮ್ಯಾಟ್ನ ನೀವು ಆರಿಸ್ಕೊಂಡ್ರಿ ಅಂತ ನನಗೆ ಪ್ರಶ್ನೆ ಆ್ಯಕ್ಚುಲಿ. ಅಂದರೆ ನನಗೆ ಇದಕ್ಕೆ ಮುಂಚೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ, ಅದರಲ್ಲಿ ಡೈಲಾಗ್ಸ್ ಹೆವಿ ಇತ್ತು. ಹಾಂ, ಆರ್ಟಿಸ್ಟ್ಗೆ ಹೇಳಕ್ಕೆ ಬರಲಿಲ್ಲ. ನಮ್ಮದು ಶಾರ್ಟ್ ಪೀರಿಯಡಲ್ಲಿ ಶೂಟಿಂಗ್ ಬೇರೆ ಆಗ್ತಿರಲಿಲ್ಲ. ಸೊ ಅದೊಂದು ಎಕ್ಸ್ಪೀರಿಯನ್ಸಿಂದ ನಾನು ಮೂಕಿ ಚಿತ್ರ ಮಾಡೋಣ ಡೈಲಾಗೇ ಇಲ್ದಂಗೆ, ವಿಜುವಲ್ ಮೀಡಿಯಾ ತಾನೇ ದೃಶ್ಯ ಮೂಲಕ ನಾವು ತೋರಿಸೋಣ ಅಂತೇಳಿ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಅದು ಈ ಥರ ರಿಸಲ್ಟ್ ಬಂದಿದೆ ಸರ್. ಅಂದರೆ ನಿಮ್ಮ ಮೊದಲ ತಪ್ಪನ್ನು ತಿದ್ದುಕೊಳ್ಳೋಕೋಸ್ಕರ ಸಿನಿಮಾ ಮಾಡಿದೆ. ಹೌದು, ಬಟ್ ಡೈಲಾಗ್ಸ್ ಅವಶ್ಯಕತೆ ಇರಲಿಲ್ಲ ಅನಿಸ್ತು ಈ ಕಾನ್ಸೆಪ್ಟ್ಗೆ. ಖಂಡಿತ ಖಂಡಿತ ಅವಶ್ಯಕತೆ. ಅಕಸ್ಮಾತ್ ನೀವೇನಾದರೂ ಮಾತುಗಳನ್ನು ಸೇರಿಸಿದ್ದೆ, ಒಂದೆರಡು ಮಾತನ್ನು ಸೇರಿಸಿದ್ರೆ ಇದು ಬೇರೆ ರೀತಿ ಆಗ್ಬಿಡ್ತಾ ಇತ್ತು ಅಂತ ಅನ್ಸುತ್ತೆ. ಆಗಲೇ ನಾನು ಹೇಳಿದಾಗ ಕಲುಷಿತವಾಗ್ಬಿಡ್ತಾ ಇತ್ತು. ಇದಕ್ಕೆ ಎರಡು ಶೀರ್ಷಿಕೆ ಕೊಡ್ಬೋದು ಅಂತ ನನಗನ್ನಿಸ್ತು ಸಿನಿಮಾ ನೋಡ್ತಾ. ಇವರು ಸ್ಟೇಜ್ ಅಂತ ಕೊಟ್ಟಿದ್ದಾರೆ, ನೀವು ಮಾಸ್ಕ್ ಅಂತ ಕೂಡ ಕೊಡ್ಬೋದಾಗಿತ್ತು ಪ್ರಾಯಶಃ. ಹೌದು ಸರ್. ಯಾಕೆ ನೀವು ಸ್ಟೇಜ್ ಅನ್ನೋದನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ಇದು ರಂಗಮಂದಿರ ಅಂತ ಟೈಟಲ್ ಬಿಗಿನಿಂಗಲ್ಲಿ ಇದ್ದಿದ್ದು. ಸೊ ಡೈಲಾಗ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲ ಲ್ಯಾಂಗ್ವೇಜ್ಗೂ ಯೂಸ್ ಆಗುತ್ತೆ ಅಂತೇಳಿ ಒಂದು ಸ್ಟೇಜ್ ಅಂತ ಇಂಗ್ಲೀಷ್ ವರ್ಡ್ನ ಯೂಸ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ರಂಗಮಂದಿರ ಇದು ಒರಿಜಿನಲ್ ಕನ್ನಡದಲ್ಲಿ ಮಾಡೋದ್ರಿಂದ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸ್ಟೇಜ್ ಅಂತ ಮಾಡಿದ್ವಿ ಸರ್. ಮುಖವಾಡ ಆ್ಯಕ್ಚುಲಿ ಬಿಗಿನಿಂಗ್ ಸರಿಯಾದ ಶೀರ್ಷಿಕೆ ಏನು ಪ್ರಾಯಶಃ ಗೊತ್ತಿಲ್ಲ. ಅದು ನಿಮ್ಮ ಈಗ ಈ ಲೋಕನೇ ಒಂದು ನಾಟಕ ಮಂದಿರ ಅನ್ನೋ ಒಂದು ಕಾನ್ಸೆಪ್ಟ್. ಈಗ ಕೊರೋನಾ ಕಾರಣದಿಂದ ಮಾಸ್ಕ್ ಹಾಕೊಂಡಿದೀವಿ, ಅದಿಲ್ದಲೇನು ನಮ್ಮ ಜೊತೆ ಒಂದು ಮಾಸ್ಕ್ ಇದ್ದೇ ಇರುತ್ತೆ. ನಾವೆಲ್ಲರೂ ಒಂದು ಮುಖವಾಡ ಹಾಕೊಂಡೇ ಇರ್ತೀವಿ ಮನುಷ್ಯರು. ಸರಿ, ವಿಚಾರ ಆ ಮುಖವಾಡ ಎಷ್ಟು ತಿಕ್ಕಾಗಿರುತ್ತೆ, ಎಷ್ಟು ತೆಳುವಾಗಿರುತ್ತೆ ಅನ್ನೋದು ಅವರವರ ಇದಕ್ಕೆ ಬಿಟ್ಟಂತ ವಿಚಾರ. ಸಿನಿಮಾದಲ್ಲೂ ಕೂಡ ಅದನ್ನ ಹೇಳೋಕೆ ನೀವು ಪ್ರಯತ್ನ ಪಟ್ಟಿದ್ರಿ. 7-8 ಜನ ಕಲಾವಿದರು, ಒಬ್ಬೊಬ್ಬರು ಮುಖಭಾವವನ್ನು ಒಂದೊಂದು ರೀತಿ ಇದೆ ಅನ್ನೋದನ್ನ, ಆದ್ರೆ ಇವನು ಕೂಡ ಅದಕ್ಕೆ ಹೋಗ್ಬೇಕಾಗಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತಲ್ಲ ಅದು ಯಾತಕ್ಕೆ? ಹೌದು ಸರ್, ಇನ್ನು ಜೀವನ ಮಾಡಬೇಕಂದ್ರೆ ಈ ಪ್ರಪಂಚದಲ್ಲಿ ಇವನು ಒಂದು ಮುಖವಾಡ ಹಾಕೊಂಡ್ರೆ ಹೊರಗಡೆ ಓಡಾಡೋಕ್ಕಾಗೋದು, ಬದುಕೋಕ್ಕಾಗೋದು. ಅವ್ನು ನಿಯತ್ತಾಗಿ ಸಾಯ್ತೀನಿ ಅಂತ ಹೋದ್ರೂ ಇವ್ರು ಬಿಡ್ತಾ ಇಲ್ಲ, ಆ ಕಲ್ಪನೆಗಳು ಅವ್ನ ಮೈಂಡಲ್ಲಿ ಬರ್ತಾ ಇರ್ತಾಯಿದೆ. ಸರಿ, ಯಾಕೆ ನಾನು ಅವ್ರ ಜೊತೆಯಲ್ಲೇ ಮಿಂಗಲ್ ಆಗ್ಬಿಡೋಣ ಅಂತೇಳಿ ಅವನೇ ಮೇಕಪ್ ಹಾಕ್ಕೊಂಡು ಬರ್ತಾನೆ. ಅವಾಗ ಎಲ್ಲರೂ ಸ್ವೀಕರಿಸ್ತಾರೆ ಅವನ್ನ. ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ. ಸಿನಿಮಾ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು, ನಾನು ಕೇಳ್ತೀನಿ ಎಷ್ಟೋ ಜನ, ಸಿನಿಮಾ ಮಾಡೋಕೆ ಏನು ಬೇಕು ಅಂದರೆ ದುಡ್ಡು ಬೇಕು ಅಂತಾರೆ ಕೆಲವರು, ಕೆಲವರು ಹಣ ಬೇಕು ಅಂತಾರೆ. ಅದ್ಯಾವುದೂ ಅಲ್ಲಪ್ಪ, ನೀವು ಬೇಕಿರೋದು ಒಂದು ಐಡಿಯಾ.
ಒಂದು ಕಥಾವಸ್ತು ಬೇಕು ಮೊದಲಿಗೆ, ಅದೇ ನಿಜವಾದ ಶಕ್ತಿ ಆತ್ಮ ಅದು, ಒಂದು ಸಿನಿಮಾದ ಆತ್ಮ. ಈ ಒಂದು ಐಡಿಯಾ ಅಥವಾ ಒಂದು ಸಣ್ಣ ಹೊಳಹಿನಿಂದನೇ ಕಥೆ ಶುರುವಾಗುವಂಥದ್ದು. ಇದರಲ್ಲೂ ಒಂದು ಸಣ್ಣ ಹೊಳಹಿದೆ, ಆ ಹೊಳಹು ನಿಮಗೆ ಹುಟ್ಟಿದ್ದು ಯಾವಾಗ ಹೇಗೆ ಅಂತ ಕೇಳ್ಬೋದಾ? ಅದೇ, ನಾನು ಸುಮಾರು ಕಡೆ ಈ ಸಿನಿಮಾ ಅವಕಾಶ ಹುಡ್ಕೊಂಡು ಹೋದಾಗೆಲ್ಲ ನನಗೆ ರಿಜೆಕ್ಷನ್ ಆಗ್ತಾ ಇತ್ತು. ಅಂದರೆ ಪ್ರಾಂಪ್ಟ್ ರಿಯಲ್ ಆಗಿ ಹೇಳ್ತಾ ಇದ್ದೆ ನಾನು, ಬಟ್ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾವುದೇ ಇದ್ರೂ ಓಪನ್ ಆಗಿ ಹೇಳ್ಬಿಡ್ತಾ ಇದ್ದೆ. ಸೊ ಅದರಿಂದ ನನ್ನ ರಿಜೆಕ್ಟ್ ಮಾಡ್ತಾಯಿದ್ರು ಕೆಲವು ಕಡೆ. ಸುಳ್ಳು ಹೇಳೋರಿಗೆ ನಮ್ಮ ಫ್ರೆಂಡ್ಸೇ ಸುಮಾರು ಜನ ಜಾಯ್ನ್ ಆಗಿರ್ತಾರೆ ಆ ಸಿನಿಮಾಗಳಲ್ಲಿ ವರ್ಕ್ ಮಾಡೋದಕ್ಕೆ, ಅಸ್ಟೆಂಟ್ ಆಗಿ ಆ್ಯಕ್ಟಿಂಗ್ ಆಗಲಿ. ಸೊ ಅದೇ ನನಗೆ ಐಡಿಯಾ ಬಂದಿದ್ದು. ಅಂದ್ರೆ ನೀವೀಗ ಮುಖವಾಡ ಹಾಕೊಂಡಿದ್ದೀರಿ ಅಂತನಾ? ಇಲ್ಲ, ಅದು ಬೇರೆಯವ್ರಿಗೋಸ್ಕರ ಮಾಡಿರೋದು, ಮುಖವಾಡ ಕಳ್ಸಿಟ್ಟು ಬಂದಿದ್ದೀವಿ. ಇದು ವೃತ್ತಿನ ಪ್ರವೃತ್ತಿನ? ಯಾವುದು ಸರ್? ಈಗ ನೀವು ಕೆಲಸ ಮಾಡ್ತಾ ಇರೋದು? ಇದು ವೃತ್ತಿಯಾಗಿ ಮಾಡ್ತಾ ಇದ್ದೆ ಸರ್. ಕೆಲವು ಸುಮಾರು ಒಂದು 12 ಇಯರ್ಸಿಂದ ನಾನು ಸಿನಿಮಾ ಫೀಲ್ಡಲ್ಲೇ ಇದ್ದೆ. ಈಗ ಸದ್ಯಕ್ಕೆ ಕೊರೋನಾ ಬಂದಮೇಲೆ ಎಲ್ಲ ಇದಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಈಗ ಸದ್ಯಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಓಕೆ, ಮುಂದುವರಿರಿ. ನಿಮಗೆ ಒಳ್ಳೆ ಶಕ್ತಿ ಇದೆ, ದೃಶ್ಯ ಮಾಧ್ಯಮವನ್ನು ಸಮರ್ಥಕವಾಗಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗೋದಾದರೆ ಅದರ ಸಾಧ್ಯತೆಗಳನ್ನು ನೀವಿನ್ನು ತೆರಿಬೋದು ಅಂತ ಅನಿಸುತ್ತೆ ಅಲ್ವಾ ಸರ್? ಹೌದು, ಧ್ವನ್ಯಾರ್ಥವನ್ನು ಕೊಡೋದರಲ್ಲಿ ನೀವು ಯಶಸ್ವಿಯಾಗಿದ್ದೀರಾ ಅಂತ ಹೇಳ್ತೀನಿ ನಾನು. ಯಾಕೆ ಸಿನಿಮಾದ ಮುಖ್ಯ ಲಕ್ಷಣವೇ ಅದರ ಧ್ವನ್ಯಾರ್ಥ. ಯಾವುದನ್ನು ಯಥಾರ್ಥವಾಗಿ ನೋಡ್ತೀವೋ ಅದು ಪ್ರಯೋಜನ ಇಲ್ಲದ್ದು ಅಂತೇಳಿ, ಅದರ ಒಳಗಿನ ಹೊಳಹನ್ನು ತೋರಿಸೋದು. ನಮ್ಮ ಜೀವನ ಎಲ್ಲವೂ ಒಂದು ಮುಖವಾಡದಲ್ಲೇ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಅಂತ ಹೇಳೋದಿದೆಯಲ್ಲ, ಭಾಳ ದೊಡ್ಡ ಸ್ಟೇಟ್ಮೆಂಟ್ ಅದು. ತುಂಬ ಚೆನ್ನಾಗಿ ಅದನ್ನ ರಿಯಲೈಸ್ ಮಾಡ್ಕೊಂಡಿರ, ಒಳ್ಳೆಯದಾಗಲಿ ಸರ್. ನಮ್ಮಲ್ಲಿ ಒಂದು ಮಾತಿದೆ, ಸಿನಿಮಾದಲ್ಲಿ ಸಂಭಾಷಣೆ ಹೇಗಿರಬೇಕು, ಎಷ್ಟಿರಬೇಕು ಅಂತ. ಸಿನಿಮಾದ ಸಂಭಾಷಣೆ ಟೆಲಿಗ್ರಾಮ್ ಇದ್ದ ಹಾಗಿರ್ಬೇಕಂತೆ. ಟೆಲಿಗ್ರಾಮ್ನಲ್ಲಿ ನಾವು ಎಷ್ಟು ಅಕ್ಷರಗಳನ್ನ ಲೆಕ್ಕ ಹಾಕ್ತೀವಿ, ಫಾದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಅದನ್ನೇ ಪತ್ರದಲ್ಲಿ ಬರೆಯೋದಾದ್ರೆ ಎಷ್ಟು ಬರೀಬಹುದು? ಟೆಲಿಗ್ರಾಮ್ ಅನ್ನೋದು ಪ್ರಾಯಶಃ ಈಗಿನವ್ರಿಗೆ ಗೊತ್ತಿಲ್ಲ, ಈಗಿನ ಮೊಬೈಲ್ನಲ್ಲಿ ಟೆಕ್ಸ್ಟ್ ಅಂತ ಹೇಳ್ಬೋದು, SMS ಮೆಸೇಜ್ಗಳು, ಅವುಗಳನ್ನೂ ಹಾಗೆ ಬರೆಯೋಕ್ಕೆ ಶುರು ಮಾಡಿದ್ದಾರೆ ಅಲ್ವಾ? ಪ್ಲೀಸ್ ಅನ್ನೋದ PLS ಅಂತ ಬರೀತಾರೆ. ಹೀಗೆ ಅಂದರೆ ಎಷ್ಟು ಅಲ್ಲಿ ಮಾತನ್ನು ನಾವು ಕಡಿಮೆ ಬಳಸ್ತೀವಿ ಹೆಚ್ಚು ವಿಚಾರಗಳನ್ನ ತಲುಪಿಸೋದಕ್ಕೆ. ಸಿನಿಮಾ ಕೂಡ ಹಾಗೆ ಇದ್ದರೆ, ಸಿನಿಮಾದಲ್ಲಿ ಸಂಭಾಷಣೆ ಕೂಡ ಒಂದು ಟೆಕ್ಸ್ಟ್ನ ಹಾಗಿದ್ದರೆ, ಅಂದರೆ SMS ಟೆಕ್ಸ್ಟ್ನ ಹಾಗಿದ್ದರೆ ಹೆಚ್ಚು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಅದನ್ನು ರೂಢಿಸ್ಕೊಳ್ಳಿ ಇವತ್ತಿನ ಯುವ ನಿರ್ದೇಶಕರು ಅನ್ನೋದು ನನ್ನ ಆಶಯ. ಯಾಕೆಂದರೆ ಮಾತಿಗೆ ಅಂಥ ದೊಡ್ಡ ಶಕ್ತಿ ಇಲ್ಲ. ಒಂದು ಒಳ್ಳೆ ಇದನ್ನು ಬಳಸಿದ್ರು ಧ್ವನಿಯಾರ್ಥ ಅಂತ, ಧ್ವನಿಯಲ್ಲಿ ಶಕ್ತಿ ಇದೆ. ಆ ಧ್ವನಿಯನ್ನು ಹೆಚ್ಚು ಸಮರ್ಥವಾಗಿ ದೃಶ್ಯ ಮಾಧ್ಯಮದಲ್ಲಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಾದರೆ ಅದು ದೊಡ್ಡ ಮಟ್ಟಕ್ಕೆ ಚಿತ್ರವನ್ನು ತಗೊಂಡು ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇದಕ್ಕೆ ಸಬ್ಟೈಟ್ಲ್ ಕೂಡ ಬೇಕಾಗಿಲ್ಲ. ಇದು ಯಾವ ಭಾಷೆಯ ಚಿತ್ರ ಗೊತ್ತಿಲ್ಲ ಅಲ್ವಾ? ಭಾಷೆಯ ಗಡಿಯೇ ಇಲ್ಲ ಇದಕ್ಕೆ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್ ಏನೂ ಇಲ್ಲ. ಪ್ರಪಂಚದ ಯಾವ ಮೂಲೆಯಲ್ಲೂ ಯಾವ ಜಾಗದಲ್ಲೂ ಈ ಚಿತ್ರವನ್ನು ಪ್ರದರ್ಶಿಸಬಹುದು, ನೋಡಬಹುದು, ನೋಡಿ ಅದನ್ನು ತಮ್ಮ ಅನುಭವಕ್ಕೆ ತಕ್ಕಾಗ ಅರ್ಥ ಮಾಡ್ಕೋಬಹುದು. ಪಾತ್ರಗಳು ಭಾರತೀಯ ವೇಷವನ್ನು ಧರಿಸಿದ್ರೂ ಕೂಡ ಇಲ್ಲಿಯ ಪರಂಪರೆಯನ್ನು, ಆದರೆ ನೋಡ್ಕೊಳ್ಳೋದಕ್ಕೆ ನೋಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಸಿನಿಮಾಗಿರೋ ಶಕ್ತಿ. ಅದನ್ನು ಎಲ್ಲರೂ ಬಳಸಬೇಕು. ಅವಾಗ ಸಿನಿಮಾ ಅನ್ನೋವಂಥದ್ದು ಏನಾಗುತ್ತೆ, ನಾವೊಂದು ಮೈಕ್ರೋ ಲೆವೆಲಲ್ಲಿ ಸಿನಿಮಾ ಮಾಡಿದರೂ ಕೂಡ ಅದು ಮ್ಯಾಕ್ರೋ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ತೀವಿ. ಆ ರೀತಿಯ ಪ್ರಯತ್ನಗಳನ್ನು ಇವತ್ತಿನ ಯುವಕರು ಅಥವಾ ಹೊಸದಾಗಿ ಚಿತ್ರರಂಗಕ್ಕೇನು ಬರ್ತಾ ಇದ್ದಾರೆ ಅವ್ರು ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಅದು ದೊಡ್ಡ ಎತ್ತರವನ್ನು ತಲುಪುತ್ತೆ ಅನ್ನೋದು ನನ್ನ ಆಶಯ. ಸರ್, ಮೂಕಿ ಸಿನಿಮಾ ಅಂತ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು, ಅಂದರೆ ಮಾತಿಲ್ಲದ ಸಿನಿಮಾ ಅಂತೇಳಿ. ಅದು ಸಿನಿಮಾ ಶುರು ಆಗಿದ್ದೆ ಹಾಗೆ. ಅವಾಗೇನು ಮಾಡ್ತಿದ್ರು, ಸಿನಿಮಾ ಮಾಡಿದವರು ಅದ್ರ ಜೊತೆ ಒಂದು ಮ್ಯೂಸಿಕ್ ಶೀಟ್ ಕಳಿಸ್ತಾ ಇದ್ರು, ಈ ಥರ ಮ್ಯೂಸಿಕ್ ಇರಬೇಕು ಈ ಸೀನ್ಗೆ ಅಂತೇಳಿ. ಅದನ್ನು ಪ್ಲೇ ಮಾಡೋದಕ್ಕೆ ಒಂದು ಪಿಟ್ ಆರ್ಕೆಸ್ಟ್ರಾ ಅಂತ ಇರ್ತಾಯಿತ್ತು, ಈ ಸ್ಟೇಜ್ ಮುಂದೆ ಇರುತ್ತಲ್ಲ ಪಿಟ್ಟು, ಆ ಥರದಲ್ಲಿ ಅವ್ರು ಕೂತ್ಕೊಂಡು ಆ ಮ್ಯೂಸಿಕ್ ಸ್ಕೋರ್ನ ಆ ಸೀನ್ ಬಂದಾಗ ಸೀನ್ ನೋಡಿ ಆ ಮ್ಯೂಸಿಕ್ನ ಬಳಸೋರು. ಈ ಥರದಲ್ಲಿ ಯೂನಿವರ್ಸಲ್ ಆಗಿರೋ ಮ್ಯೂಸಿಕ್ಕು ಎಲ್ಲ ಥಿಯೇಟ್ರ್ಗಳಿಗೂ ಅಕ್ರಾಸ್ ದ ಕಂಟ್ರೀಸ್ ತಲುಪ್ತಾ ಇತ್ತು. ಒಂದ್ಸಲ ಸೌಂಡ್ ರೆಕಾರ್ಡಿಂಗ್ ಪಾಸಿಬಿಲಿಟಿ ಬಂದಮೇಲೆ ಅದು ಸಿನಿಮಾ ಜೊತೆಗೆ ಸೇರಿಕೊಂಡು ದೃಶ್ಯ ಮಾಧ್ಯಮದ ಜೊತೆ ಪಿಕ್ಚರ್ ಜೊತೆಗೆ ಪ್ರಿಂಟ್ ಆಗುತ್ತೆ, ಅದನ್ನ ಮ್ಯಾರಿಡ್ ಪ್ರಿಂಟ್ ಅಂತ ಕರೀತಾರೆ. ಆ ಥರದಲ್ಲಿ ಶುರುವಾಯಿತು. ಆಮೇಲೆ ಸಿಂಕ್ರೋನಸ್ ಸೌಂಡ್ ಇವೆಲ್ಲ ಬಂತು. ಮಾತು ಧ್ವನಿಯನ್ನು ಬಳಸ್ಕೊಳ್ಳೋದು ಹೇಗೆ, ಮಾತಿಲ್ಲದ ಸಿನಿಮಾದಲ್ಲಿ ಬೇರೆ ಇದನ್ನು ಬಳಸ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಗೆ ಭಾಳ ಇಂಟ್ರೆಸ್ಟಿಂಗ್ ಪಾಸಿಬಿಲಿಟಿ ಅಂದರೆ ಎಫೆಕ್ಟ್ ಸೌಂಡ್ಸ್ ಅಂತ ಬರೋದು. ಅಂದರೆ ಬರೀ ಸಂಗೀತ ಅಲ್ಲದೆ ಎಫೆಕ್ಟ್ ಸೌಂಡ್ಸ್ನ ಬಳಸ್ಕೊಳ್ಳೋದ್ರಲ್ಲಿ ಶೇಷಾದ್ರಿಯವರು ಭಾಳ ವಿಶೇಷವಾದ ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ, ಬೆಟ್ಟದ ಜೀವದಲ್ಲಿ ಅಂತ ಅನ್ನಿಸ್ತದೆ. ಆ ಥರದಲ್ಲಿ ಅದು ಕೂಡ ಒಂದು ಧ್ವನ್ಯಾರ್ಥವನ್ನು ಕೊಡುತ್ತೆ, ಅದನ್ನು ನೀವು ಬಳಸ್ಕೊಳ್ಳೋ ರೀತಿ. ಒಂದು ಹಕ್ಕಿ ಎಲ್ಲ ಕೂಗ್ತಿದೆ ಅಂದರೆ ಆ ಹಕ್ಕಿ ಕೂಗೋ ರೀತಿಯಲ್ಲೇ ಆ ಲೊಕೇಶನ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆ ಆ ವಿಶೇಷವಾಗಿ ಆ ಪಕ್ಷಿ ಆ ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ, ಅದರಿಂದ ಅಲ್ಲಿದೆ ಅಂತ ಹೇಳ್ಬಿಡುತ್ತೆ ನಿಮಗೆ. ಈ ಥರದ ಪಾಸಿಬಿಲಿಟೀಸ್ ಇದೆ. ಬಹುಶಃ ಶೇಷಾದ್ರಿ ಸರ್ ಅದ್ರ ಬಗ್ಗೆ ಏನಂತ ಹೇಳಿ. ಬೆಟ್ಟದ ಜೀವದ ನೀವು ನೆನಪಿಸೋದ್ರಿಂದ ನನಗೆ ಕೆಲವು ಪ್ರಕರಣಗಳು ನೆನಪು ಬರ್ತಾ ಇದೆ. ಅದರಲ್ಲಿ ಹುಲಿ ಬಳಸಬೇಕಾಯಿತು, ಆನೆಯನ್ನು ಬಳಸಬೇಕಾಯಿತು. ಇವತ್ತು ಸಿನಿಮಾದಲ್ಲಿ ಪ್ರಾಣಿಗಳನ್ನು ಬಳಸೋದು ತುಂಬ ಕಷ್ಟ. ಅದಕ್ಕೆ 108 ಕಾನೂನುಗಳನ್ನು ಮತ್ತು ಇವನ್ನ ಬಳಸಿ ನಾವು ಪರ್ಮಿಷನ್ ತೊಗೊಂಡು ಅವುಗಳನ್ನು ತರಿಸಿ ಅದೊಂದು ದೊಡ್ಡ ಪ್ರೋಸೆಸ್ ಬಿಡಿ. ಅದು
ಸಾಮಾನ್ಯ ನಿರ್ಮಾಪಕರಿಗೆ ಅದು ಮಾಡೋದು ಕಷ್ಟ. ಹಾಗಾಗಿ ಎಂ ಪಿ ಶಂಕರ್ ಅವರು ಹೀಗೆ ಈ ಹಿಂದೆ ಪ್ರಾಣಿಗಳನ್ನೇ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ರು, ಆ ಪರಂಪರೆಗೆ ಹೊರಟೋಯ್ತು. ಹಾಗಾಗಿ ಆ ಬೆಟ್ಟದ ಜೀವ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ನಾನು ಕಡಿಮೆ ಬಜೆಟಲ್ಲೇ ಸಿನಿಮಾ ಮಾಡಬೇಕು ಅಂತ ಹೊರಟದ್ದು. ಈ ಆನೆ ಹುಲಿಯನ್ನು ಬಳಸಬೇಕಾಯಿತು. ಹುಲಿ ಆನೆಯನ್ನು ತರೋದು ಹೇಗೆ, ಅದನ್ನು ಸಾಕೋದು ಹೇಗೆ, ಸ್ಟಾರ್ಗಳನ್ನ ಕರ್ಕೊಂಬಂದು ಸಿನಿಮಾ ಮಾಡಿಸ್ಬಿಡೋದು, ಈ ಪ್ರಾಣಿಗಳನ್ನ ಕರ್ಕೊಂಬಂದು ಸಿನಿಮಾ ಮಾಡಿಸೋದು ಭಾಳ ಕಷ್ಟ. ಅವೇನು ನಮ್ಮ ಮಾತು ಕೇಳಲ್ಲ, ಅವುಗಳ ಮಾತನ್ನು ನಾವು ಕೇಳಬೇಕು. ಹಾಗಾಗಿ ಇಡೀ ಸಿನಿಮಾದಲ್ಲಿ ಹುಲಿ ಮತ್ತು ಆನೆಯ ಸದ್ದನ್ನು ಮಾತ್ರ ಬಳಸಿ ಇಡೀ ಸಿನಿಮಾವನ್ನು ಕಟ್ಕೊಟ್ಟಿದ್ದೀವಿ. ತುಂಬ ಜನಕ್ಕದು ನಿಜವಾಗಿಯೂ ಹುಲಿ ಇದೆ ಅಂತ ಅನ್ನಿಸ್ತಾ ಇತ್ತು. ಸಿನಿಮಾದಲ್ಲಿ ಒಂದು ಒಳ್ಳೆ ಮಾತಿದೆ, ಕ್ಯಾಮ್ರಾ ಕಾಣಿಸ್ಬಾರ್ದು, ಸಂಗೀತ ಕೇಳಿಸ್ಬಾರ್ದು ಅಂತ. ಕ್ಯಾಮ್ರಾ ಕಾಣಿಸ್ಬಾರ್ದು ಅಂದರೆ ಫ್ರೇಮಲ್ಲಿ ಕ್ಯಾಮ್ರಾ ಬರಬೇಕು ಅನ್ನೋದಲ್ಲ, ಅಂದರೆ ಚಿತ್ರೀಕರಣ ಮಾಡಿದ್ದಾರೆ ಅಥವಾ ಸಂಗೀತವನ್ನು ಅಳವಡಿಸಿದ್ದಾರೆ ಅನ್ನೋದು ಕಾಣಿಸ್ತೇ ಇರದೆ ನಿಜವಾದ ಒಳ್ಳೆಯ ಚಿತ್ರ, ಅದನ್ನು ಸಾಧಿಸ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ರೆ ಒಂದು ಚಿತ್ರಕ್ಕೆ ಒಂದು ಮೌಲ್ಯ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಾಲಾಜಿಯವರೇ, ಶೇಷಾದ್ರಿ ಸರ್ ಅವ್ರು ಹೇಳ್ದಂಗೆ ನೀವು ನಿಮ್ಮ ಈ ಸಿನಿಮಾ ಏನಿದೆ ನಮ್ಮೆಲ್ಲರೂ 125 ವರ್ಷಗಳ ಹಿಂದಕ್ಕೆ ಕರೆದುಕೊಂಡು ಹೋಗಿದೆ. ಕಿರುಚಿತ್ರದಲ್ಲಿ ಇಂಥ ಮೂಕಿ ಕಾನ್ಸೆಪ್ಟ್ನ ತಂದಿರುವಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ನಿಮಗೆ ಸರ್ ಕಡೆಯಿಂದ ಅಭಿನಂದನೆ ಕೂಡ ಸಿಕ್ಕಿದೆ. ಮತ್ತೊಂದಷ್ಟು ಒಳ್ಳೆಯ ಸಿನಿಮಾಗಳು ನಿಮ್ಮಿಂದ ಸಕ್ರಿಯವಾಗಿ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಸಿಗಲಿ ಅಂತ ನಾವು ನಮ್ಮ ಚಂದನ ವಾಹಿನಿಯ ಪರವಾಗಿ ಕೂಡ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಣ್ಣ ವಿರಾಮ. ವಿರಾಮದ ನಂತರ ಬೇಗ ವಾಪಸ್ ಬಂದು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಪ್ರತಿ ಸಂಚಿಕೆಯಲ್ಲೂ ಚಿತ್ರ ನಿರ್ಮಾಣದ ಬಗ್ಗೆ ಹೆಸರಾಂತ ನಿರ್ದೇಶಕರಾದಂಥ ಗಿರೀಶ್ ಕಾಸವಳ್ಳಿಯವರು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಬರ್ತಿದ್ದಾರೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಸಂದೇಶವನ್ನು ಕೊಡ್ತಾರೆ ನೋಡೋಣ ಚಂದ ಗಮನದಲ್ಲಿ. ಶಬ್ದ ಅಥವಾ ಸೌಂಡ್ ಸಿನಿಮಾದ ಒಂದು ಭಾಳ ಮುಖ್ಯ ಘಟಕ, ಇಂಗ್ರೀಡಿಯೆಂಟ್, ಟೆಕ್ನಿಕ್. ಏನೋ ನಾವು ದೃಶ್ಯಕ್ಕೆ ಅಥವಾ ಕ್ಯಾಮ್ರಾಕ್ಕೆ ಕೊಟ್ಟಷ್ಟು ಪ್ರಾಮುಖ್ಯತೆಯನ್ನು ಶಬ್ದಕ್ಕೆ ಕೊಡ್ತಾ ಇಲ್ಲ ಅನ್ನೋದು ಭಾರತೀಯ ಸಿನಿಮಾಗಳ ಬಗ್ಗೆ ಇರೋ ಒಂದು ಆಕ್ಷೇಪ. ಯಾಕೆ ಅಂತಂದರೆ ನಾವು ಶಬ್ದ ಅಂತಂದಾಗ ಸಾಮಾನ್ಯವಾಗಿ ನಾವು ಮಾತಾಡೋದು ಎರಡೇ ಅಂಶ, ಒಂದು ಸಂಭಾಷಣೆ ಮತ್ತೊಂದು ಸಂಗೀತ, ಎರಡೇ ಶಬ್ದ ಅಲ್ಲ. ಶಬ್ದದಲ್ಲಿ ಇನ್ನೂ ಅನೇಕ ಪ್ರಕಾರಗಳಿವೆ. ಶಬ್ದದಲ್ಲಿ ಸಂಭಾಷಣೆ, ಸಂಗೀತ, ನಂತರ ಶಾಬ್ದಿಕ ಘಟನೆ ಸೌಂಡ್ ಎಫೆಕ್ಟ್ಸು ಮತ್ತು ಸೈಲೆನ್ಸ್, ಈ ನಾಲ್ಕು ಅಂಶಗಳು ಶಬ್ದದೊಳಗೆ ಸೇರಿಕೊಳ್ಳುತ್ತೆ. ಇದನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ಬಳಸ್ತಾ ಹೋಗಬೇಕು. ಉದಾಹರಣೆಗೆ ಈಗ ಸಂಭಾಷಣೆ ಬಗ್ಗೆ ಇನ್ನೊಂದು ಇದರಲ್ಲಿ ದೀರ್ಘವಾಗಿ ಮಾತನಾಡಿದ್ದೇವೆ. ಸಂಗೀತದ ಬಗ್ಗೆ ಯೋಚನೆ ಮಾಡೋಣ. ಸಂಗೀತದ ಅಗತ್ಯ ಸಿನಿಮಾದಲ್ಲಿ ಏನಿದೆ, ಎಷ್ಟಿದೆ? ಒಂದು ಕಾಲ ಇತ್ತು, ಆರಂಭದ ಫ್ರೇಮ್ನಿಂದ ಆ ರೀಲಿನ ಕೊನೆಯ ಫ್ರೇಮ್ವರೆಗೂ ಅವ್ಯಾಹತವಾಗಿ ಸೌಂಡ್ ಬರ್ತಾ, ಮ್ಯೂಸಿಕ್ ಬರ್ತಾ ಇತ್ತು. ಈಗ ಆ ಪರಿಪಾಠವನ್ನು ಬಿಟ್ಟಿದ್ದೇವೆ. ಮ್ಯೂಸಿಕ್ಕು ಭಾವನೆಗಳನ್ನು ಹೈಲೈಟ್ ಮಾಡೋದಕ್ಕೆ ಬಳಸ್ತಾ ಹೋಗ್ತೇವೆ. ಹಾಗಿರುವಾಗ ಅದರ ರೋಲ್ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವ ಥರದ ಇನ್ಸ್ಟ್ರೂಮೆಂಟ್ಸ್ ಬಳಸಬೇಕು, ಯಾವ ಥರದ ಆರ್ಕೆಸ್ಟ್ರೇಷನ್ ಇರಬೇಕು, ಇದ್ರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಉದಾಹರಣೆಗೆ ಒಂದು ತರಹದ ಸಂಸ್ಕೃತಿಯ ಬಗ್ಗೆ ಮಾತನಾಡುವಾಗ ಅದಕ್ಕೆ ಅನುಗುಣವಾದಂಥ ವಾದ್ಯಗಳನ್ನು ಬಳಸೋದು, ಇನ್ನೊಂದು ಸಮುದಾಯದ ಬಗ್ಗೆ ಮಾತನಾಡುವಾಗ ಆ ಸಮುದಾಯದವರೇ ಬಳಸುವ ಸಂಗೀತವನ್ನು ಕ್ರಿಯಾತ್ಮಕವಾಗಿ ಬಳಸೋದು ಒಂದು ಕ್ರಮ ಆದರೆ, ಅದಕ್ಕೆ ತದ್ವಿರುದ್ಧವಾದ ಸಂಗೀತವನ್ನು ಬಳಸೋದ್ರ ಮೂಲಕವೂ ಅವರ ಐಡೆಂಟಿಟಿಯನ್ನು, ಅವರ ಅಸ್ಮಿತೆಯನ್ನು ಹೆಚ್ಚಿಸ್ತಾ ಹೋಗ್ಬೋದು. ಅಂದರೆ ಅದು ಹೇಳಿದ್ದನ್ನೇ ಸಂಗೀತ ಹೇಳೋದಲ್ಲ, ಅದು ಹೇಳಿದ್ದಕ್ಕೆ ಭಿನ್ನವಾದದ್ದನ್ನು ಸಂಗೀತ ಹೇಳೋದ್ರ ಮೂಲಕ ದೃಶ್ಯದ ಎಫೆಕ್ಟನ್ನು ಹೆಚ್ಚಿಸ್ತಾ ಹೋಗ್ಬೋದು. ಹಾಗಾಗಿ ಸಂಗೀತ ಅಂತಂದರೆ ಸುಮ್ಮನೆ ಶಬ್ದಪಟ್ಟಿಯನ್ನು ತುಂಬೋ, ಸೌಂಡ್ ಟ್ರ್ಯಾಕನ್ನು ತುಂಬೋದು ಎಲಿಮೆಂಟ್ ಅಲ್ಲ. ಅದು ಕೂಡ ಕ್ರಿಯಾತ್ಮಕವಾಗಿ, ಕ್ರಿಯೇಟಿವ್ ಆಗಿ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ಬೋದು. ಈಗ ಒಂದು ಥರದ ಪರಿಸರ ಆದರೆ ವೀಣೆ ಬಾರಿಸ್ತೀನಿ, ಇನ್ನೊಂದು ಥರದ ಪರಿಸರ ಆದರೆ ನಾನು ಡೋಲ್ ಬಾರಿಸ್ತೇನೆ ಇರೋದಿಲ್ಲ, ಅದು ಕೂಡ ಒಂದು ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾವು ಎಚ್ಚರ ಆಗಿರಬೇಕು, ಎಚ್ಚರ ಇರಬೇಕು ನಮಗೆ. ಬಹಳ ಮುಖ್ಯವಾಗಿ ಇಂಡಿಯನ್ ಫಿಲ್ಮಲ್ಲಿ ನಾವು ಉಪಯೋಗಿಸ್ತಾ ಇರೋದು ಏನು ಅಂತಂದರೆ ಸೌಂಡ್ ಎಫೆಕ್ಟ್ಸನ್ನು. ಸೌಂಡ್ ಎಫೆಕ್ಟ್ಸಲ್ಲಿ ಎರಡು ಥರದ ಸೌಂಡ್ ಎಫೆಕ್ಟ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು, ನಾನಿಲ್ಲಿ ಲೋಟ ಇಟ್ಟರೆ ಟಕ್ ಅಂತ ಒಂದು ಸೌಂಡ್ ಎಫೆಕ್ಟ್ ಕೊಡ್ತೀರ, ಅದು ಸಿಂಕ್ರೋನಸ್ ಸೌಂಡ್, ಅದು ಇಡಲೇಬೇಕಾಗುತ್ತೆ, ಯಾಕಂದರೆ ಲೋಟ ಇಟ್ಟಿದ್ದಾನೆ ಅವನು. ಆದರೆ ಬೇರೆ ಥರದ ಒಂದು ಸೌಂಡ್ ಬಳಸೋದ್ರ ಮೂಲಕ ಏನೆಲ್ಲ ಕ್ರಿಯಾತ್ಮಕ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಎಲ್ಲಿ ಕೂತ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಇಷ್ಟೇ ಕಾಣಿಸ್ತಾ ಇದೆ. ಮಾತಾಡ್ತಿರುವಾಗ ಹಿಂದ್ಗಡೆ ಒಂದು ಟ್ರೈನ್ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಯು ಆರ್ ಕ್ರಿಯೇಟಿಂಗ್ ಎ ಸ್ಪೇಸ್,
ಅಂದರೆ ಸೌಂಡ್ ಇಸ್ ಕ್ರಿಯೇಟಿಂಗ್ ಎ ಸ್ಪೇಸ್. ಸೊ ಅದೆಲ್ಲ ಪಕ್ಕದಲ್ಲೇ ಒಂದು ರೈಲ್ವೆ ಸ್ಟೇಷನ್ ಇದೆ ಅಂತ ನಿಮಗೆ ಹೇಳಿದೆ. ಅಥವಾ ನಾನೇನೋ ಹರಟೆ ಮಾಡ್ತಾ ಇದ್ದೀನಿ, ಒಂದೇ ಸುಮ್ಮನೆ ಸೈರನ್ ಹಾಕೋತ ಒಂದು ಫೈರ್ ಇಂಜಿನ್ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಅವಾಗೇನು ನೀವು ಹೇಳ್ತೀರಾ, ಇಲ್ಲಿ ಸಂತೋಷ ಇದೆ, ಹೊರಗಡೆ ದುಃಖ ಇದೆ ಅಂತ ಹೇಳ್ತೀವಿ, ಹೊರಗಡೆ ಆತಂಕ ಇದೆ ಅಂತ ಹೇಳ್ತೀವಿ. ನೋಡಿ, ಸೌಂಡನ್ನು ಎಷ್ಟು ಕ್ರಿಯೇಟಿವಾಗಿ ಯೂಸ್ ಮಾಡ್ತಾ ಹೋಗ್ಬೋದು. ಆ ರೀತಿಯಲ್ಲಿ ಸೌಂಡನ್ನು ಭಾಳ ಸೌಂಡ್ ಎಫೆಕ್ಟ್ಸನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಬೋದು. ಅದು ನಾವು ಉಪಯೋಗಿಸ್ಬೇಕಾಗಿದೆ, ಕಲಿಬೇಕಾಗಿದೆ. ಅದ್ರ ಬಗ್ಗೆ ನಮ್ಮ ಕೇಳುವ ಇದೇನಿದೆ, ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಎಷ್ಟೆಲ್ಲ ಥರದ ಸೌಂಡ್ಗಳು ನಮ್ಮ ಸುತ್ತಮುತ್ತ ಇದೆ ಅನ್ನೋದನ್ನು ನಾವು ಗಮನಿಸ್ಬೇಕು. ಅದನ್ನು ಸಿನಿಮಾದಲ್ಲಿ ಬಳಸೋದಕ್ಕೆ ಶುರು ಮಾಡಬೇಕು. ನಾನು ದೂರದಲ್ಲಿಂದ ಎಲ್ಲೋ ಒಂದು ಕಡೆ ಒಂದು ದೇವಸ್ಥಾನದ ಗಂಟೆ ಬರೋದು, ದೇವಸ್ಥಾನದಿಂದ ಭಜನೆ ಬರ್ತಿರೋದು, ಅಥವಾ ಒಂದು ಮಸೀದಿಯಿಂದ ಆಧಾನ್ ಬರ್ತಿರೋದು, ಒಂದು ಚರ್ಚ್ ಬೆಲ್ ಮಾಡೋದ್ರ ಮೂಲಕ ಏನೋ ಒಂದು ಹೊಸ ಅನುಭವವನ್ನು ಸೃಷ್ಟಿ ಮಾಡ್ತಾ ಹೋಗ್ಬೋದು. ಅದರ ಬಗ್ಗೆ ಎಚ್ಚರ ಇರಬೇಕು. ಹಾಗೆ ಸಿನಿಮಾದಲ್ಲಿ ಸೌಂಡ್ ಪಟ್ಟಿಯ ಒಂದು ದೊಡ್ಡ ಇದ್ಯಾವುದು ಅಂತಂದರೆ ದ ಇಂಪಾರ್ಟೆನ್ಸ್ ಆಫ್ ಸೈಲೆನ್ಸ್. ನಾವು ಇಂಡಿಯನ್ ಫಿಲ್ಮ್ ಮೇಕಿಂಗಲ್ಲಿ ಏನು ಬಂದುಬಿಟ್ಟಿದೆ ಅಂದರೆ, ಸ್ವಲ್ಪ ಸಿನಿಮಾ ಸೈಲೆಂಟ್ ಆದ ತಕ್ಷಣ ಬೋರ್ ಆಗ್ತಾಯಿದೆ, ಸೈಲೆಂಟ್ ಆಗ್ತಿದೆ ಅಂತ ಇಲ್ಲ. ಸೈಲೆಂಟ್ ಆದಾಗಲೇ ನಾವು ನೋಡುವುದನ್ನು ಹೆಚ್ಚು ಪ್ರಕಾರ ಮಾಡ್ತಾ ಹೋಗ್ತೀವಿ. ಅದರಿಂದ ಸೈಲೆನ್ಸ್ ಅನ್ನೋದು ಭಾಳ ಮುಖ್ಯ. ನಿಶಬ್ದತೆ ಅಂತಿದ್ದಾಗ ನಾವು ಆ ದೃಶ್ಯವನ್ನು ಇನ್ನಷ್ಟು ಇಂಟೆನ್ಸ್ ಆಗಿ ನೋಡ್ತಾ ಹೋಗ್ತೇವೆ. ಅದರಿಂದ ಸಿನಿಮಾ ಪರಿಭಾಷೆಯಲ್ಲಿ ನಿಶಬ್ದವು ಶಬ್ದದ ಒಂದು ಅಂಗ. ಅದರ ಬಗ್ಗೆ ನಾವು ಅರಿವಿಟ್ಕೊಂಡು ಶಬ್ದ ಪಟ್ಟಿಯನ್ನು ಅಥವಾ ಸೌಂಡ್ ಟ್ರ್ಯಾಕನ್ನು ಭಾಳ ಕ್ರಿಯೇಟಿವ್ ಆಗಿ ಬಳಸೋದಕ್ಕೆ ಕಲಿಯಬೇಕು. ಕಿರುಚಿತ್ರದ ನಿರ್ದೇಶಕರಾದಂಥ ಬಾಲಾಜಿಯವರಿಗೆ ನಮ್ಮ ಚಂದನ ವಾಹಿನಿಯ ಪರವಾಗಿ ಅಭಿನಂದನಾ ಪತ್ರವನ್ನು ನೀಡುವುದರ ಮೂಲಕ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.